ನಮಸ್ಕಾರ. ನಮ್ಮ ಭಾರತ ದೇಶವನ್ನು ಭಾರತಾಂಬೆಗೆ ಹೋಲಿಸ್ತೀವಿ. ಕಾರಣ, ಹೆಣ್ಣಿಗೆ ಇಲ್ಲಿ ನೀಡುವ ಪ್ರಾಶಸ್ತ್ಯ. ಹೆಣ್ಣೆ ಇಡೀ ಸೃಷ್ಟಿಯ ಮೂಲ ಎನ್ನುವ ನಂಬಿಕೆ ಇಡೀ ವಿಶ್ವದಾದ್ಯಂತ ಜಗಜ್ಜಾಹಿರಾಗಿದೆ. ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಮಡದಿಯಾಗಿ, ಸ್ನೇಹಿತೆಯಾಗಿ ಇಡೀ ಮಾನವ ಸಂಕುಲವನ್ನೇ ಕಾಪಾಡ್ತಾಳೆ ಹೆಣ್ಣು. ಅಂತಹ ಕರುಣಾಮಯಿಯ ಮೇಲೆ ಹಲವು ವರ್ಷಗಳಿಂದ, ಅನಾದಿಕಾಲದಿಂದ ದೌರ್ಜನ್ಯಗಳು ನಡೀತಾನೇ ಇವೆ. ಆದರೆ ಶತಶತಮಾನಗಳಿಂದ ಆಕೆಯ ರಕ್ಷಣೆಗೆ ಹಲವು ರೀತಿಯ ಹೋರಾಟಗಳು ಕೂಡ ನಡ್ಕೊಂಡು ಬರ್ತಾ ಇವೆ. ಅಲ್ಲೊಬ್ಬರು ಇಲ್ಲೊಬ್ಬರು ಎನ್ನುವಂತೆ ಛಲಗಾತಿ ಹೆಣ್ಣು ಮಕ್ಕಳು ಮಹಿಳಾ ಸಂಕುಲವನ್ನು ಕಾಪಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಲವು ಕಟ್ಟಳೆಗಳಿಂದ, ಸಂಕೋಲೆಗಳಿಂದ ಕಟ್ಟಿಹಾಕಿ ಆಕೆಯನ್ನು ಇಂದಿಗೂ ಭೋಗದ ವಸ್ತುವಿನಂತೆ ನೋಡ್ತಾ ಇದೆ ಈ ಕೆಟ್ಟ ಸಮಾಜ. ಇದೊಂದು ದುರಂತವೇ ಸರಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಹೇಳ್ತಾ ಇರುವಂತಹ ಸ್ಟೋರಿ ತುಮಕೂರಿನಲ್ಲಿ ನಡೆದಂತಹ ಒಂದು ದುರಂತ ಕಥೆ. ಆಕೆ ಮಾನಸಿಕ ಅಸ್ವಸ್ಥೆ. ಇಡೀ ಪ್ರಪಂಚವೇ ಒಂದು ರೀತಿಯದ್ದಾದರೆ ಆಕೆಯದ್ದೇ ಮತ್ತೊಂದು ರೀತಿಯ ಪ್ರಪಂಚ ಕಂಡ್ರಿ. ತಾಯಿ ಹಾಗೂ ತನ್ನ ತಮ್ಮನ ಜೊತೆ ವಾಸವಾಗಿದ್ದಳು ಆ ಅಬಲೆ. ತಾನಾಯಿತು, ತನ್ನ ಮನೆಯಾಯಿತು ಅಂದುಕೊಂಡು ಬದುಕ್ತಾ ಇದ್ದ ಬಡಪಾಯಿ ಆಕೆ. ಅಂತಹ ಅಮಾಯಕಿಯ ಜೀವನದಲ್ಲಿ ತನ್ನ ಅರಿವಿಗೆ ಬಾರದೆ ಕರಾಳ ಘಟನೆಯೊಂದು ನಡೆದೇ ಹೋಗಿತ್ತು. ಇದ್ದಕ್ಕಿದ್ದ ಹಾಗೆ ಬುದ್ಧಿಮಾಂಧಿಯೇ ಮನೆ ಬಿಟ್ಟು ಹೊರಗಡೆ ಬಂದುಬಿಟ್ಟಿರ್ತಾಳೆ. ಕರ್ತವ್ಯದಲ್ಲಿದ್ದ ASI ಡ್ರಾಪ್ ಕೊಡ್ತೀನಿ ಅಂತ ಜೀಪ್ಗೆ ಹತ್ತಿಸ್ಕೊಂಡು ಆ ಬುದ್ಧಿಮಾಂಧಿಯ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿಬಿಟ್ಟಿದ್ದ. ಏನಿದು ಕಥೆ ಅಂತೀರಾ? ಇದೇ ಇವತ್ತಿನ ವಿಶೇಷ. ಕಂಬಿಗಳ ಹಿಂದೆ ಕಾಮಾಂಧ. ಅದು ಜನವರಿ 15, 2017. ಸಂಕ್ರಾಂತಿ ಹಬ್ಬದ ಸಂಜೆ ಕಳೆದು ರಾತ್ರಿಯಾಗಿತ್ತು. ಹೌದು ವೀಕ್ಷಕರೇ, ಆತ ಪೊಲೀಸಪ್ಪ ಉಮೇಶಯ್ಯ. ಆವತ್ತು ಆತನ ಹೆಗಲ ಮೇಲೆ ಶನಿ ಏರಿದ್ದನೇನೋ, ಗ್ರಹಚಾರ ಕೆಟ್ಟಿತ್ತೋ, ಪಾಪದ ಕೊಡ ತುಂಬಿತ್ತೋ ಗೊತ್ತಿಲ್ಲ ಕಣ್ರಿ. ಆರಕ್ಷಕನಾಗಿ ಸಮಾಜವನ್ನ ರಕ್ಷಿಸಬೇಕಾಗಿದ್ದವನೇ ಭಕ್ಷಕನಾಗಿದ್ದ. ಹಬ್ಬದ ಊಟ ಮಾಡಿಕೊಂಡು ಮನೆ ಬಿಟ್ಟವನು ಗಸ್ತಿಗೆ ಅಂತ ಹೊರಟಿದ್ದ. ಅದೇನಾಯ್ತು ಗೊತ್ತಿಲ್ಲ, ನಡು ರಸ್ತೆಯಲ್ಲಿ ಹೋಗ್ತಾ ಇದ್ದ ಒಂಟಿ ಹೆಣ್ಣು ಮಗಳನ್ನ ಕಂಡು ಜೊಲ್ಲು ಸುರಿಸಿದ್ದ ಪಾತಕಿ. ಏಕಾಏಕಿ ಆಕೆಯ ಬಳಿ ಬಂದು, ಯಾರಮ್ಮ ನೀನು, ಇಷ್ಟೊತ್ತಿನಲ್ಲಿ ಏನ್ ಮಾಡ್ತಾ ಇದ್ದೀಯ, ಎಲ್ಲಿಗೆ ಹೋಗಬೇಕು ಅಂತೆಲ್ಲ ವಿಚಾರಿಸಿದ್ದ. ಅಷ್ಟರಲ್ಲಾಗಲೇ ಆತನೊಳಗಿನ ಆ ಕಾಮಪಿಶಾಚಿ ಮನೆ ಮಾಡಿಬಿಟ್ಟಿದ್ದ. ಬಾರಮ್ಮ, ಹೀಗೆಲ್ಲ ಒಂಟಿಯಾಗಿ ಓಡಾಡಬಾರ್ದು, ನೀನು ಹೆಣ್ಣು ಮಗಳು, ಕಾಲ ಸರಿಯಿಲ್ಲ, ನಾನು ನಿಮ್ಮ ತಂದೆ ಇದ್ದ ಹಾಗೆ. ಹೀಗೆ ಕಥೆ ಕಟ್ಟಿದವನೇ ಆಕೆಯನ್ನ ಯಾಮಾರಿಸಿ ಬೊಲೆರೋ ಜೀಪ್ನಲ್ಲಿ ಕೂರಿಸಿಕೊಂಡು ಬಿಟ್ಟ ಕಾಮ ಪೀಪಾಸು. ನಂತರ ನಡೆದಿದ್ದೆಲ್ಲವೂ ಅಮಾನುಷ. ಇಡೀ ಪೊಲೀಸ್ ಇಲಾಖೆಗೆ ಮಸಿ ಬಳಿಯುವ ಕೆಲಸ ಮಾಡಿಬಿಟ್ಟಿದ್ದ ಆ ಪೊಲೀಸಪ್ಪ. ಕಾರಿನಲ್ಲಿ ಕೂರಿಸಿಕೊಂಡಿದ್ದ ಪೊಲೀಸಪ್ಪ ಆಕೆಯ ಮೇಲೆ ಪೈಶಾಚಿಕ ಕೃತ್ಯವನ್ನ ನಡೆಸಿಯೇ ಬಿಟ್ಟ. ಎಸ್ ವೀಕ್ಷಕರೇ, ಅದು ಜನವರಿ 15 ಸಂಕ್ರಾಂತಿ ಹಬ್ಬ. ಇಡೀ ನಾಡಿಗೆ ನಾಡೇ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ ಅಂತ ಒಬ್ಬರಿಗೊಬ್ಬರು ಹೇಳಿಕೊಂಡು ಸಂಭ್ರಮ ಪಟ್ಟಿದ್ರು. ಈ ಕಡೆ ಆ ಪೊಲೀಸಪ್ಪ ಎಳ್ಳು ಬೆಲ್ಲ ತಿನ್ನೋದರ ಜೊತೆಗೆ ಸಗಣಿ ತಿಂದಿದ್ದ ಅನ್ಸುತ್ತೆ. ಬೆಳಗ್ಗೆ ಎಳ್ಳು ಬೆಲ್ಲ ತಿಂದವನು ರಾತ್ರಿ ಹೊತ್ತಿಗೆ ಹೇಸಿಗೆ ತಿನ್ನೋ ಕೆಲಸ ಮಾಡಿಬಿಟ್ಟ. ಅತ್ತ ಮಡದಿ ಮಕ್ಕಳು ನಮ್ಮಪ್ಪ ಕೆಲಸಕ್ಕೆ ಹೋಗ್ತಾನೆ ಅಂತ ಹಬ್ಬದೂಟ ಹಾಕಿ ಕಳಿಸಿದ್ರು. ಕರ್ತವ್ಯ ಕಿಳಿದವನು ದೇಹವನ್ನ ಕಿತ್ತು ತಿನ್ನೋ ಮನಸ್ಸು ಮಾಡಿಬಿಟ್ಟ. ಆ ಮನಸ್ಸೇ ಇವನನ್ನ ಇಂದು ಕಂಬಿಗಳ ಹಿಂದೆ 1, 2 ಅಂತ ಎಣಿಸುವಂತೆ ಮಾಡಿಬಿಟ್ಟಿದೆ. ತುಮಕೂರು ನಗರದ ನೃಪತುಂಗ ಬಡಾವಣೆಯ ಸುಮಾರು 30 ವರ್ಷದ ಮಾನಸಿಕ ಅಸ್ವಸ್ಥ ಮಹಿಳೆ ರಾತ್ರಿ 7 ಗಂಟೆ ಸುಮಾರಿಗೆ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಹಿಂದೆ ಅನೇಕ ಬಾರಿ ಹೀಗೆ ಮನೆಯಿಂದ ಹೊರಗಡೆ ಹೋಗಿದ್ದೂ ಇದೆ, ಆದರೆ ಎಂದಿಗೂ ಹೀಗಾಗಿರಲಿಲ್ಲ. ಈಕೆಯನ್ನ ಕಂಡ ಹಲವರು ಈಕೆಯ ಮನೆ ಹತ್ತಿರ ಕರ್ಕೊಂಡು ಬಂದು ಬಿಡ್ತಾ ಇದ್ರು.
ಆದ್ರೆ ಅದೊಂದು ದಿನ ಮನೆ ಬಿಟ್ಟು ಹೊರ ನಡೆದಿದ್ದಳು. ಆದ್ರೆ ಅದೊಂದು ರಾತ್ರಿ ನಗರದ ಹೊರವಲಯದ ಅಂತರಸನಹಳ್ಳಿ ಬ್ರಿಡ್ಜ್ ಬಳಿ ಗಸ್ತಿನಲ್ಲಿದ್ದ ASI ಉಮೇಶಯ್ಯನ ಕಣ್ಣಿಗೆ ಆಕೆ ಬೀಳ್ತಾಳೆ. ಸಭ್ಯ ಪೊಲೀಸ್ ಆಫೀಸರ್ ಅಂತೆ ಕಂಡ ಆತ ಆಕೆಯನ್ನ ವಿಚಾರಿಸಿ ಮನೆಗೆ ಡ್ರಾಪ್ ಕೊಡೋದಾಗಿ ಹೇಳಿ ಬೊಲೆರೋ ವಾಹನದಲ್ಲಿ ಹತ್ತಿಸಿಕೊಳ್ತಾನೆ. ವಾಹನವನ್ನ ಜೀಪ್ ಡ್ರೈವರ್ ಚಲಿಸ್ತಾ ಇದ್ದಂತೆ ಬೆಳಗ್ಗೆ 4 ಗಂಟೆಯವರೆಗೂ ಆಕೆಯ ಮೇಲೆ ನಿರಂತರ ಅತ್ಯಾಚಾರ ಎಸಗಿದ್ದಾನೆ. ಜೊತೆಗಿದ್ದ ಜೀಪ್ ಚಾಲಕ ಈ ಕೃತ್ಯವನ್ನ ಕಂಡು ಕಾಣದಂತೆ ಇರ್ತಾನೆ. ಕರ್ತವ್ಯ ಮರೆತ ಕಾಮ ಪೀಪಾಸು ASI ಉಮೇಶಯ್ಯ ಮಗಳಂತಿದ್ದ ಆಕೆಯನ್ನ ತನ್ನ ಕಾಮತೃಷೆಗೆ ಬಲಿಪಶು ಮಾಡಿದ್ದ. ಅಮಾಯಕಿಯ ಅರಿವಿಗೆ ಬಾರದೆ ಆ ಘೋರ ಘಟನೆ ಜರುಗಿತ್ತು. ಕಾಮಾಂತ ASI ಆಕೆಯ ಮೇಲೆ ಅತ್ಯಾಚಾರವೆಸಗಿದ್ದಲ್ಲದೆ ಅವರ ಪೋಷಕರಿಗೆ ಕರೆ ಮಾಡಿ ನಿಮ್ಮ ಹುಡುಗಿ ಸಿಕ್ಕಿಬಿಟ್ಟಿದ್ದಾಳೆ, ನಿಮ್ಮ ವಿಳಾಸ ಹೇಳಿ ಅಲ್ಲಿಗೆ ಕರ್ಕೊಂಬಂದು ಬಿಡ್ತೀನಿ ಅಂತ ಹೇಳ್ತಾನೆ. ಅದರಂತೆ ಆಕೆಯನ್ನ ಮನೆಯವರೆವಿಗೂ ತಲುಪಿಸ್ತಾನೆ. ಆದರೆ ಆಕೆ ಮೇಲೆ ಅತ್ಯಾಚಾರವಾಗಿರೋದು ತಾಯಿ ಹಾಗೂ ತಮ್ಮನಿಗೆ ತಿಳಿಯುತ್ತೆ. ನಂತರ ಅವರು ಮಹಿಳಾ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಠಾಣೆ ASI ಉಮೇಶ್ ಅಮಾನತ್ತಾಗ್ತಾನೆ. ತಂದೆಯ ವಯಸ್ಸಿನ ಉಮೇಶಯ್ಯ ತನ್ನ ಮಗಳಂತಿದ್ದ ಆ ಮಾನಸಿಕ ಅಸ್ವಸ್ಥೆಯನ್ನ ತನ್ನ ಕಾಮತೃಷೆಗೆ ಬಳಸಿಕೊಂಡಿದ್ದ. ಪಾಪ ಆ ನತದೃಷ್ಟ ಮಹಿಳೆಗೆ ಏನೊಂದು ಗೊತ್ತಾಗಲಿಲ್ಲ. ಈ ಕೀಚಕನ ಕೈಗೆ ಸಿಕ್ಕು ನಲುಗಿ ಹೋಗಿರ್ತಾಳೆ. ಎಸ್ ವೀಕ್ಷಕರೇ, ಆ ಕಾಮಾಂಧನ ಕಾಮಕ್ಕೆ ನಲುಗಿ ಹೋಗಿದ್ದಳು ಬುದ್ಧಿಮಾಂದ್ಯ ಹೆಣ್ಣು ಮಗಳು. ಈ ಪೈಶಾಚಿಕ ಕೃತ್ಯ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಸದ್ದು ಮಾಡಿಬಿಡ್ತು. ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತಂದೇ ಬಿಟ್ಟಿದ್ದ ಆ ಕಾಮಾಂಧ ASI ಉಮೇಶಯ್ಯ. ಹೌದು, ಆ ಕಾಮ ಪೀಪಾಸುವಿನ ಕಾಮಕ್ಕೆ ನಲುಗಿ ಹೋಗಿದ್ದಳು ಬುದ್ಧಿಮಾಂದ್ಯ ಹೆಣ್ಣು ಮಗಳು. ಈ ಪೈಶಾಚಿಕ ಕೃತ್ಯ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು. ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತಂದೇ ಬಿಟ್ಟ ಕಾಮಾಂಧ. ಈತ ಕೆಲಸ ಮಾಡ್ತಾ ಇದ್ದದ್ದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಎಸ್, ಅದೊಂದು ಪೈಶಾಚಿಕ ಕೃತ್ಯ ಹಾಗೂ ಅಮಾನವೀಯ ಕೃತ್ಯ. ಆರಕ್ಷಕನಾಗಿ ತನ್ನ ವೃತ್ತಿ ಧರ್ಮ ಮರೆತು ಅಸಹಾಯಕ ಬುದ್ಧಿಮಾಂದಿಯ ಮಹಿಳೆಯ ಮೇಲೆ ನಡೆಸಿದ ಅತ್ಯಾಚಾರದ ವಿಚಾರ ಇಡೀ ದೇಶದಲ್ಲಿಯೇ ಸದ್ದು ಮಾಡಿತ್ತು. ಆ ಕ್ಷಣ ಈ ವಿಚಾರ ಎಲ್ಲೆಡೆ ಬಿತ್ತರಗೊಂಡು ಕಾಮಾಂಧ ಕಾಮ ಕೇಳಿಯ ಬಗ್ಗೆ ಮಾಧ್ಯಮಗಳು ಎಳೆ ಎಳೆಯಾಗಿ ಬಿಚ್ಚಿಡಲು ಶುರು ಮಾಡಿದ್ದವು. ಆರಕ್ಷಕನಾಗಿ ವೃತ್ತಿ ಧರ್ಮ ಮರೆತು ಅತ್ಯಾಚಾರ. ನಾನು ನಿನ್ನ ತಂದೆ ಇದ್ದಂತೆ ಎಂದಿದ್ದ ರಾಕ್ಷಸ ಉಮೇಶಯ್ಯ, ಇದೊಂದು ಪೈಶಾಚಿಕ ಹಾಗೂ ಅಮಾನವೀಯ ಕೃತ್ಯ. ಅತ್ಯಾಚಾರ ಎಸಗಿದ ನಂತರ ಉಮೇಶ್ ಆ ಮಹಿಳೆಯ ಸಹೋದರನಿಗೆ ಕರೆ ಮಾಡಿ ಅಂತರಸನಹಳ್ಳಿಯಲ್ಲಿ ನಿಮ್ಮ ಸಹೋದರಿ ಸಿಕ್ಕಿದ್ದಾಳೆ ಅಂತ ಆಕೆಯನ್ನು ಕರ್ಕೊಂಡು ಮನೆ ಬಳಿ ಹೋಗ್ತಾನೆ. ಭಾನುವಾರ ಬೆಳಗಿನ ಜಾವ 4:30 ಸುಮಾರಿಗೆ ಮಹಿಳೆಯನ್ನ ಮನೆಗೆ ತಂದು ಬಿಟ್ಟಿದ್ರು. ಜೀಪ್ ಇಳಿತಾ ಇದ್ದ ಹಾಗೆ ಮಹಿಳೆ ಅಸ್ವಸ್ಥಳಾಗಿ ಕೆಳಕ್ಕೆ ಬಿದ್ದಿದ್ದಳು. ಅತ್ಯಾಚಾರ ನಡೆದಿರುವುದನ್ನು ನಿಧಾನಕ್ಕೆ ತನ್ನ ತಾಯಿಗೆ ತಿಳಿಸಿದ್ದಾಳೆ. ಈ ವೇಳೆ ಗಾಬರಿಯಾದ ASI ಉಮೇಶ್ ಸಂತ್ರಸ್ತೆಯನ್ನ ಗದರಿಸಿದ್ದು, ನಾನು ನಿನ್ನ ತಂದೆ ಇದ್ದ ಹಾಗೆ, ಹಾಗೇನೂ ನಡೆದೇ ಇಲ್ಲ ಅಂತ ಹೇಳಿ ಸ್ಥಳದಿಂದಲೇ ಪರಾರಿಯಾಗ್ತಾನೆ ಉಮೇಶಯ್ಯ. ಬಳಿಕ ಕುಟುಂಬದ ಸದಸ್ಯರು ನಿತ್ರಾಣಗೊಂಡಿದ್ದ ಆಕೆಯನ್ನ ಸುಧಾರಿಸಿ ಆರೈಕೆ ಮಾಡಿ ವಿಚಾರಿಸಿದಾಗ ನಡೆದ ದೌರ್ಜನ್ಯದ ಘಟನೆಯನ್ನ ಸಂತ್ರಸ್ತೆ ವಿವರಿಸಿದ್ದಾಳೆ. ನಂತರ ಈ ಕುರಿತು ಕುಟುಂಬದ ಸದಸ್ಯರು ನಗರ ಮಹಿಳಾ ಠಾಣೆಗೆ ದೂರು ಕೊಡ್ತಾರೆ. ಮಹಿಳೆ ಆಗಾಗ ಮನೆ ಬಿಟ್ಟು ಹೊರ ಹೋಗ್ತಾ ಇದ್ಲು. ಪರಿಚಯಸ್ಥರು ವಾಪಸ್ ಕರ್ಕೊಂಡು ಬಂದು ಮನೆ ಸೇರಿಸ್ತಾ ಇದ್ರು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ನಿಮಾನ್ಸದಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು ಅಂತ ಸಹೋದರ ತಿಳಿಸ್ತಾನೆ. ಸಂತ್ರಸ್ತೆಯನ್ನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೂ ದಾಖಲಿಸಲಾಗಿರುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ASI ಉಮೇಶಯ್ಯನ ತೀವ್ರ ವಿಚಾರಣೆ. ಪ್ರಕರಣ ಸಾಬೀತಾದ ಹಿನ್ನೆಲೆ ಪೊಲೀಸರಿಂದ FIR ದಾಖಲು. ಕರ್ತವ್ಯದಿಂದ ಅಮಾನತ್ತುಗೊಳಿಸಿ ಆದೇಶ ಹೊರಡಿಸಿದ್ದ ಇಲಾಖೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ASI ಉಮೇಶ್ ಅವರನ್ನ ವಶಕ್ಕೆ ಪಡೆದ ಪೊಲೀಸರಿಂದ ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಪೊಲೀಸರಿಂದ FIR ದಾಖಲಾಗುತ್ತೆ. ನಂತರ ಕರ್ತವ್ಯದಿಂದ ಅಮಾನತ್ತುಗೊಳಿಸಲಾಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮಾಂತರ ಠಾಣೆ ASI ಉಮೇಶ್ ಅವರನ್ನ ಸೇವೆಯಿಂದ ಸಸ್ಪೆಂಡ್ ಮಾಡಲಾಗಿ ಆರೋಪಿಯ ವಿಚಾರಣೆ ನಡೆಸಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಂದಿನ ತುಮಕೂರು ಜಿಲ್ಲಾ SP ಆಗಿದ್ದ ಈಶಾ ಪಂತ್ ಹೇಳಿರ್ತಾರೆ. ಮಧ್ಯಾಹ್ನ
ಅದು ಸಿದ್ಧಾರ್ಥ ಕಾಲೇಜ್ ಓಮ್ ಮಿನಿಸ್ಟರ್ ಕಾಲೇಜ್ ಆಗಿದ್ದರಿಂದ ನೀವು ಈ ನಾಟಕ ಆಡಬಾರ್ದು ನಾಟಕ ಆಡೋದ್ರಿಂದ ಇದು ಸಿದ್ಧಾರ್ಥ ಕಾಲೇಜಲ್ಲಿ ಸೂಫಿಸ್ ಅಂತ ಒಂದೇನು ನಾಟಕ ಮಾಡ್ತಿದ್ರಂತೆ ಅಷ್ಟೇ ಅಲ್ಲದೆ ಅಂದಿನ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಸಹ ಈ ಪ್ರಕರಣದ ಕುರಿತಂತೆ ವರದಿ ನೀಡಲು ಪೊಲೀಸರಿಗೆ ತಿಳಿಸಿರ್ತಾರೆ ಆರೋಪಿ ಎಎಸ್ಐ ಉಮೇಶ್ರನ್ನ ಕರ್ತವ್ಯದಿಂದ ವಜಾಗೊಳಿಸಲಾಗಿದೆ ಅಂತ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಅಂದಿನ ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್ ಸಹ ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತೆ ಮಹಿಳೆಯನ್ನ ಭೇಟಿ ಮಾಡಿ ಸ್ಥೈರ್ಯ ನಿಧಿಯಿಂದ 25,000 ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ರು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ತಡೆ ಸಮಿತಿ ಅಧ್ಯಕ್ಷ ವಿಎಸ್ ಉಗ್ರಪ್ಪ ಸಂತ್ರಸ್ತ ಮಹಿಳೆಯನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು ಸಂತ್ರಸ್ತೆಗೆ ನಿರ್ಭಯ ನಿಧಿಯಿಂದ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಪ್ರಕರಣದ ಸಂಬಂಧ ಆರೋಪಿ ಉಮೇಶಯ್ಯನನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಶಾಪಂತ್ ವಿಚಾರಣೆ ನಡೆಸಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಂಜುನಾಥ್ ಡಿಎಸ್ಪಿ ಚಿದಾನಂದ ಸ್ವಾಮಿ ಪ್ರಕರಣ ದಾಖಲಿಸಿಕೊಳ್ಳುತ್ತಾರೆ ಆರೋಪಿ ಉಮೇಶನನ್ನ 16ನೇ ತಾರೀಕು ರಾತ್ರಿ ವೇಳೆಗೆ ಅಮಾನತು ಮಾಡಲಾಯಿತು ನಂತರ ಬಂಧಿಸಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಇಷ್ಟಕ್ಕೆ ಮುಗಿಯಲಿಲ್ಲ ಅತ್ಯಾಚಾರ ಪ್ರಕರಣದ ಘಾಟು ಪಾಪಿಯನ್ನ ಬಚಾವ್ ಮಾಡೋಕಿತ್ತು ಕಾಣದ ಕೈಗಳ ಗ್ಯಾಂಗ್ ಆದರೆ ಪ್ರಕರಣದ ಜವಾಬ್ದಾರಿ ಹೊತ್ತಿದ್ದೆ ಖಡಕ್ ಆಫೀಸರ್ ಪಾರ್ವತಮ್ಮ ಹೌದು ವೀಕ್ಷಕರೇ ಇಷ್ಟೆಲ್ಲ ತನಿಖೆಗಳು ನಡೆಯುವಾಗಲೇ ಎಂಟ್ರಿ ಕೊಟ್ಟಿದ್ದೆ ಖಡಕ್ ಮಾತಿನ ಖಡಕ್ ಅಧಿಕಾರಿ ಛಲಗಾತಿ ಸಿಪಿಐ ಪಾರ್ವತಮ್ಮ ದಿಟ್ಟ ಅಧಿಕಾರಿ ಸಿಪಿಐ ಪಾರ್ವತಮ್ಮ ಎಂಟ್ರಿ ಕೊಟ್ಟ ಮೇಲೆ ಈ ಕಥೆ ಮತ್ತಷ್ಟು ರೋಚಕತೆಯನ್ನು ಪಡ್ಕೊಂಡಿತ್ತು ಛಲ ಬಿಡದ ಪಾರ್ವತಮ್ಮ ಎದೆಗುಂದದೆ ನೊಂದ ಮಹಿಳೆಗೆ ನ್ಯಾಯ ಕೊಡಿಸೋದಕ್ಕೆ ಮುಂದಾದರು ಆ ಕಥೆಯನ್ನು ಹೇಳ್ತೀವಿ ನೋಡಿ ಎಸ್ ಎಲ್ಲ ಪ್ರಕರಣವನ್ನು ಪರಿಗಣಿಸಿ ಇದರಿಂದ ಬಚಾವಾಗೋದಕ್ಕೆ ಉಮೇಶಯ್ಯನಿಗೆ ಅನೇಕರು ಸಹಾಯಕ್ಕೆ ನಿಲ್ತಾರೆ ಬಹುಶಃ ಆ ಒಬ್ಬ ಅಧಿಕಾರಿನಿ ಅವತ್ತು ಸ್ಪೆಷಲ್ ಇಂಟ್ರೆಸ್ಟ್ ತೆಗೆದುಕೊಂಡು ಈ ಪ್ರಕರಣದ ಬೆನ್ನು ಬೀಳದಿದ್ದರೆ ಆರೋಪಿ ಅನಾಯಾಸವಾಗಿ ಕಾನೂನಿನ ಮುಷ್ಟಿಯಿಂದ ತಪ್ಪಿಸಿಕೊಂಡು ಬಿಡ್ತಾ ಇದ್ದ ಆದರೆ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಈ ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿ ಹೊತ್ತಿದ್ದ ಖಡಕ್ ಆಫೀಸರ್ ಪಾರ್ವತಮ್ಮ ಸಹೋದ್ಯೋಗಿ ಪೊಲೀಸನ ಅಸಲಿ ಮುಖವಾಡ ಕಳಚಿದ ಮಹಿಳಾ ಸಿಪಿಐ ಪ್ರಕರಣವನ್ನು ಬೆನ್ನತ್ತಿ ಭೇದಿಸುವಲ್ಲಿ ಯಶಸ್ವಿಯಾದ ದಿಟ್ಟ ಅಧಿಕಾರಿ ಯಾರ ಒತ್ತಡಕ್ಕೂ ಮಣಿಯದ ಖಡಕ್ ನಿಲುವಿನ ಸಿಪಿಐ ಪಾರ್ವತಮ್ಮ ನಿಷ್ಪಾಪಿ ಯುವತಿಗಾದ ಅನ್ಯಾಯಕ್ಕೆ ಪಣ ತೊಟ್ಟ ಛಲಗಾತಿ ಪಾರ್ವತಮ್ಮ ಎಸ್ ಖಡಕ್ ಅಧಿಕಾರಿ ಪಾರ್ವತಮ್ಮ ಅಂತಿಂಥ ಆಫೀಸರ್ ಅಲ್ಲ ಸಾರ್ವಜನಿಕ ಸೇವೆಯ ಇಲಾಖೆಯಾದ ಪೊಲೀಸ್ ಇಲಾಖೆಯಲ್ಲಿ ತಮ್ಮದ್ದೇ ಆದ ಖಡಕ್ ನಿಲುವುಗಳಿಂದ ತಪ್ಪಿತಸ್ಥರಿಗೆ ಅಪರಾಧಿಗಳಿಗೆ ಹೆಡೆಮುರಿ ಕಟ್ಟೋದ್ರಲ್ಲಿ ಮುಲಾಜೆ ನೋಡದ ಅಧಿಕಾರಿಣಿ ಈ ಪ್ರಕರಣದಲ್ಲಿ ಯಾರ ಒತ್ತಡಕ್ಕೂ ಮಣಿಯದೆ ನಿಷ್ಪಾಪಿ ಯುವತಿಗೆ ನ್ಯಾಯ ದೊರೆಯಿಸಿ ಕೊಡಲೇಬೇಕು ಅಂತ ಪಣ ತೊಟ್ಟ ಛಲಗಾತಿ ಸಿಪಿಐ ಪಾರ್ವತಮ್ಮ ದಿಟ್ಟ ಪೊಲೀಸ್ ಅಧಿಕಾರಿ ಪಾರ್ವತಮ್ಮ ಈ ಪ್ರಕರಣ ಕೈಗೆತ್ತಿಕೊಂಡ ತಕ್ಷಣವೇ ಹಲವು ಕಡೆಗಳಿಂದ ಪ್ರಕರಣ ಮುಚ್ಚುವಂತೆ ಕರೆಗಳು ಬರಲಾರಂಭಿಸಿದವು ಹಣದ ಆಮಿಷವನ್ನು ನೀಡಲು ಕೆಲವರು ಮುಂದಾದರು ಮತ್ತೆ ಕೆಲವರು ಪಾರ್ವತಮ್ಮರನ್ನೇ ಕೆಲಸದಿಂದ ವಜಾಗೊಳಿಸುವಂತೆ ಪ್ರಯತ್ನ ಕೂಡ ಪಟ್ಟಿದ್ರು ಆದರೆ ಅದ್ಯಾವುದಕ್ಕೂ ಜಗ್ಗದ ದಿಟ್ಟೆ ಛಲಗಾತಿ ಸಿಪಿಐ ಪಾರ್ವತಮ್ಮ ನೊಂದ ಮಹಿಳೆಗೆ ನ್ಯಾಯ ಕೊಡಿಸೋದಕ್ಕಾಗಿ ಪಣ ತೊಟ್ಟು ನಿಂತಿದ್ದರು ಸತತ 4 ವರ್ಷಗಳ ವಿಚಾರಣೆಯ ನಂತರ ಅಪರಾಧಿಗೆ ಶಿಕ್ಷೆ ಜನವರಿ 31, 2022 ಆರೋಪಿಯ ಕೃತ್ಯಕ್ಕೆ ತಕ್ಕ ಶಿಕ್ಷೆ ಹೌದು ಸುಮಾರು 4 ವರ್ಷಗಳವರೆಗೂ ಈ ಪ್ರಕರಣ ನಡೆದೇ ಇತ್ತು ಇದೆಲ್ಲದರ ಮಧ್ಯೆ ಅಪರಾಧಿ ಉಮೇಶಯ್ಯಗೆ ಒಂದು ಬಾರಿ ಕೋರ್ಟ್ನಿಂದ ಜಾಮೀನು ಕೂಡ ನೀಡಲಾಗಿತ್ತು ಆದರೆ ಛಲ ಬಿಡದ ಪಾರ್ವತಮ್ಮ ತನ್ನ ಸಹೋದ್ಯೋಗಿ ಎನ್ನುವುದನ್ನು ಲೆಕ್ಕಿಸದೆ ಒಬ್ಬ ಮಹಿಳೆಯಾಗಿ ಮತ್ತೊಬ್ಬ ಮಹಿಳೆಗೆ ನ್ಯಾಯ ಕೊಡಿಸುವಲ್ಲಿ ಪಣ ತೊಟ್ಟು ಮುನ್ನಡೆದಿದ್ರು ಸತತ ಪರಿಶ್ರಮ ಸೂಕ್ತ ದಾಖಲೆಗಳನ್ನು ಒದಗಿಸುವಲ್ಲಿ ಯಶಸ್ವಿಯಾದರು ಕೊನೆಗೂ ಅಬಲೆ ಬುದ್ಧಿಮಾಂಧ್ಯ ಮಹಿಳೆಗೆ ನ್ಯಾಯ ಕೊಡಿಸಿಯೇ ಬಿಟ್ಟರು 2016ರಲ್ಲಿ ತುಮಕೂರು ಮಹಿಳಾ ಠಾಣೆಯಲ್ಲಿ ಅಧಿಕಾರ ವಹಿಸಿಕೊಂಡ ಪಾರ್ವತಮ್ಮ ಅನೇಕ ಕೇಸುಗಳನ್ನು ಬಯಲಿಗೆಳೆದಿದ್ದಾರೆ ಪೊಲೀಸರಿಗೆ ಅಪರಾಧಿಗಳ ಬೆನ್ನು ಹತ್ತೋದು ಕಳ್ಳರನ್ನ ಹಿಡಿಯೋದು ಕ್ರೈಮ್ಗಳ ಬಗ್ಗೆ ತನಿಖೆ ನಡೆಸೋದು ದಿನನಿತ್ಯದ ಕೆಲಸ ಕಣ್ರಿ ಆದರೆ ಈ ಅತ್ಯಾಚಾರ ಪ್ರಕರಣ ಪಾರ್ವತಮ್ಮನವರಿಗೆ ಅವರ ಸೇವೆಯಲ್ಲಿ ಎದುರಿಸಿದ ಅನೇಕ ಸವಾಲುಗಳಲ್ಲಿ ಸ್ವಲ್ಪ ರಿಸ್ಕಿ ಅಂತ ಅನ್ನಿಸಿದ್ದೇನೋ ನಿಜ ಇದಕ್ಕೆ ಕಾರಣ ಕೂಡ ಇದೆ
ಯಾಕಂದ್ರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿದ್ದದ್ದು ಯಾವುದೋ ಅಪರಿಚಿತ ಕಳ್ಳ ಅಲ್ಲ ಪಿಕ್ ಪಾಕೆಟರ್ ಅಲ್ಲ ಅಥವಾ ಅಪರಾಧದ ಹಿನ್ನೆಲೆಯುಳ್ಳ ನಟೋರಿಯಸ್ ಕೂಡ ಅಲ್ಲ ಇಲ್ಲಿ ಆರೋಪಿಯಾಗಿದ್ದವನು ಕರ್ನಾಟಕ ರಾಜ್ಯದ ಘನತೆವೆತ್ತ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿ ತುಮಕೂರು ನಗರದಲ್ಲಿಯೇ ಕೆಲಸ ನಿರ್ವಹಿಸ್ತಾ ಇದ್ದ ಅಧಿಕಾರಿ ತುಮಕೂರು ಗ್ರಾಮಾಂತರ ಠಾಣೆಯ ಎಎಸ್ಐ ಈತನ ವಿರುದ್ಧ ತನಿಖೆ ನಡೆಸಿ ಅಪರಾಧತನವನ್ನು ಪ್ರೂವ್ ಮಾಡೋದು ಅತಿ ದೊಡ್ಡ ಸವಾಲಾಗಿತ್ತು ತನಿಖೆಯ ಹಾದಿಯಲ್ಲಿ ಒಂದಿಷ್ಟು ಏರುಪೇರಾದರೂ ಅಪಮಾನ ಅನುಮಾನ ಎದುರಿಸಬೇಕಾಗಿರ್ತಾ ಇತ್ತು ಆದರೆ ಆ ಎಲ್ಲ ಸವಾಲುಗಳನ್ನು ತಮ್ಮ ಭುಜದ ಮೇಲೆ ಹಾಕಿಕೊಂಡರು ಎಎಸ್ಐ ಪಾರ್ವತಮ್ಮ ಮೇಲಾಗಿ ಇಲ್ಲಿ ಒಂದು ಹೆಣ್ಣಿನ ಮೇಲಾದ ದೌರ್ಜನ್ಯ ಅದು ಕೂಡ ಜೀವನದಲ್ಲಿ ನೊಂದು ಮಾನಸಿಕವಾಗಿ ಜರ್ಜರಿತಳಾದ ಮಹಿಳೆಯ ಮೇಲೆ ಪಾರ್ವತಮ್ಮ ಕೂಡ ಒಂದು ಹೆಣ್ಣೆ ಒಂದು ಹೆಣ್ಣಿನ ಸಂಕಟಮಯ ಯಾತನೆ ಮತ್ತೊಬ್ಬ ಹೆಣ್ಣಿಗೆ ಮಾತ್ರ ಅರ್ಥವಾಗುತ್ತೆ ಅನ್ನೋದು ಇದಕ್ಕೆ ನೋಡಿ ಅಸಹಾಯಕರನ್ನ ಸಹಾಯಕ್ಕಾಗಿ ಬೇಡಿ ಬಂದವರನ್ನ ರಕ್ಷಿಸುವ ಹೊಣೆ ಹೊತ್ತ ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಅಧಿಕಾರಿ ಕರ್ತವ್ಯದಲ್ಲಿದ್ದಾಗಲೇ ಜನಸೇವೆಗಾಗಿ ತೊಟ್ಟ ಖಾಕಿಯನ್ನ ಕಳಚಿ ಕಾಮ ಪಿಶಾಚಿಯಂತೆ ಎರಗಿದ್ದ ಈತನನ್ನ ಯಾರೂ ಕೂಡ ಕ್ಷಮಿಸಲಾರರು ಎಸ್ಪಿಗೂ ಈ ವಿಚಾರ ನಿಮಿಷಗಳಲ್ಲಿಯೇ ಗಮನಕ್ಕೆ ತರಲಾಯಿತು ಈತನ ವಿರುದ್ಧ ದೂರು ದಾಖಲಾಗುವ ಹೊತ್ತಿಗೆ ಅತ್ಯಾಚಾರದ ವಿಚಾರ ಎಲ್ಲರ ಕಿವಿಗೂ ಬಿದ್ದಾಗಿತ್ತು ಆರೋಪಿಯ ವಿರುದ್ಧ ಎಫ್ಐಆರ್ ಸಿದ್ಧವಾಗಿ ಬಿಡುತ್ತೆ ಐಜಿ ಕೂಡ ಸ್ಥಳಕ್ಕೆ ಬಂದು ಕೂತು ಬಿಡ್ತಾರೆ ಆಗ ಈ ಪ್ರಕರಣದ ಮೇಲಿನ ತೀವ್ರತೆ ಒತ್ತಡ ಹೆಚ್ಚಾಗಿ ಬಿಡುತ್ತೆ ಹಿರಿಯ ಅಧಿಕಾರಿಗಳಿಂದ ಒತ್ತಡ ರಾಜಕಾರಣಿಗಳಿಂದ ಒತ್ತಡ ಮಾಧ್ಯಮದವರಿಂದ ಪ್ರಶ್ನೆಗಳ ಬಾಣ ಇವೆಲ್ಲ ಒತ್ತಡಗಳ ಮಧ್ಯೆನೆ ತನಿಖೆಯನ್ನ ಚುರುಕುಗೊಳಿಸಿದ್ದರು ಎಎಸ್ಐ ಪಾರ್ವತಮ್ಮ ಆರೋಪಿಯ ತಪ್ಪುಗಳ ಜಾಡು ಹುಡುಕಲು ಆರಂಭ ಮಾಡಿಯೇ ಬಿಟ್ರು ಅತ್ಯಾಚಾರದ ಸಾಕ್ಷ್ಯ ನಾಶಪಡಿಸಿದ್ದ ಚಾಲಾಕಿ ಕಾಮಿ ಪೊಲೀಸ್ ತನ್ನ ಒಳ ಉಡುಪುಗಳನ್ನು ಒಗೆದು ಒಣಗಿ ಹಾಕಿದ್ದ ಕಾಮಕ್ರಿಮಿ ಈತ ಮಾಡಿರೋ ಕೆಲಸನೇ ಮಣ್ಣು ತಿನ್ನೋ ಕೆಲಸ ಇಡೀ ದೇಶವೇ ತಲೆ ತಗ್ಗಿಸೋ ಕೆಲಸ ಆದರೆ ಅದರಲ್ಲೂ ಈ ಪಾಪಿ ಕ್ರಿಮಿ ಅತ್ಯಾಚಾರ ನಡೆಸಿದ ಸಾಕ್ಷ್ಯ ಯಾರಿಗೂ ಸಿಗಬಾರದು ಅಂತ ಅಂದು ಡ್ಯೂಟಿಯಿಂದ ಬಂದವನೇ ಸ್ನಾನ ಮಾಡಿ ತನ್ನೆಲ್ಲ ಒಳ ಉಡುಪುಗಳನ್ನು ಒಗೆದು ಒಣಗಿ ಹಾಕಿದ್ದ ಇದು ಪಾರ್ವತಮ್ಮನವರಿಗೆ ಈತನ ಮೇಲೆ ಬಲವಾದ ಅನುಮಾನ ತರಿಸಿತ್ತು ಬಟ್ ಇಷ್ಟಕ್ಕೆ ಆತನನ್ನ ಅಪರಾಧಿ ಅಂತ ಹೇಳೋಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಮತ್ತಷ್ಟು ಮೆಡಿಕಲ್ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಎಫ್ಎಸ್ಎಲ್ ತಜ್ಞರನ್ನ ಸಂಪರ್ಕಿಸ್ತಾರೆ ಪಾರ್ವತಮ್ಮ ಕೃತ್ಯ ನಡೆದ ವಾಹನದಲ್ಲಿ ಮತ್ತಷ್ಟು ದಾಖಲೆಗಳು ಕೂಡ ಲಭ್ಯವಾಗ್ತವೆ ಮಹಿಳೆಯ ಸಹೋದರನ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿತ್ತು ಅತ್ಯಾಚಾರಿಯ ಧ್ವನಿ ಅತ್ಯಾಚಾರದ ಸಾಕ್ಷ್ಯ ನೀಡಿತ್ತು ಅಪರಾಧಿಯ ಆ ಒಂದು ಫೋನ್ ಕಾಲ್ ಅತ್ಯಾಚಾರ ನಡೆಸಿದ ನಂತರ ಸ್ವತಃ ಪೊಲೀಸ್ ಅಧಿಕಾರಿ ಮಹಿಳೆಯ ಸಹೋದರನಿಗೆ ಕಾಲ್ ಮಾಡಿ ನಿಮ್ಮ ಮನೆಯ ಹೆಣ್ಣು ಮಗಳು ದಾರಿಯಲ್ಲಿ ಸಿಕ್ಕಿದಾಳೆ ಕರ್ಕೊಂಡು ಬರ್ತಾ ಇರ್ತೀವಿ ಅಂತ ಕರೆ ಮಾಡ್ತಾನೆ ಆ ಧ್ವನಿ ಮಹಿಳೆಯ ಸಹೋದರನ ಮೊಬೈಲ್ನಲ್ಲಿ ಆಟೋ ಕಾಲ್ ರೆಕಾರ್ಡ್ ಆಗಿರುತ್ತೆ ನಂತರ ಆರೋಪಿಯನ್ನ ಜೈಲಿನಿಂದ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಈತನ ಧ್ವನಿ ಪರೀಕ್ಷೆ ನಡೆಸಿದಾಗ ಎರಡು ಧ್ವನಿ ಒಂದೇ ಎನ್ನುವ ವರದಿ ಸಿಗುತ್ತೆ ಆರೋಪಿ ಉಮೇಶಯ್ಯನ ಕೃತ್ಯ ಬಲವಾಗ್ತಾ ಹೋಗುತ್ತೆ ಇನ್ನಷ್ಟು ಮಾಹಿತಿ ಸಾಕ್ಷ್ಯ ಕಲೆ ಹಾಕೋದಕ್ಕೆ ಮುಂದಾದ ತನಿಖಾಧಿಕಾರಿ ಪಾರ್ವತಮ್ಮ ಸರ್ಕಾರಿ ಪ್ರತಿನಿಧಿಗಳ ಸ್ಥಳೀಯರ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ ಎಲ್ಲ ಸಾಕ್ಷ್ಯಗಳ ಆಡಿಯೋ ವಿಡಿಯೋ ದಾಖಲೆಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ವಾರಕ್ಕೊಂದು ಬಾರಿ ಡಿಸಿ ಕಚೇರಿಗೆ ಅಲೆದು ಈ ಪ್ರಕರಣದ ಫೈಲನ್ನು ಸ್ಕ್ರೂಟಿನಿ ಮಾಡಿಸ್ತಾರೆ ಪಾರ್ವತಮ್ಮ ಅಧಿವೇಶನದಲ್ಲೂ ಅತ್ಯಾಚಾರದ ವಿಚಾರ ಪ್ರತಿಧ್ವನಿಸಿತ್ತು ಹಲವು ಸಂಘಟನೆಗಳು ಪ್ರಕರಣದ ಶೀಘ್ರ ತನಿಖೆಗೆ ಪಟ್ಟು ಹಿಡಿದಿದ್ದವು ಎಸ್ ಪಾರ್ವತಮ್ಮ ಸರಿಯಾದ ಹಾದಿಯಲ್ಲೇ ತನಿಖೆ ನಡೆಸ್ತಾ ಇದ್ರು ಹಲವರ ಬಾಯಿಗೆ ಆಹಾರವಾಗಬೇಕಾಯಿತು ಪೊಲೀಸ್ ಇಲಾಖೆಯವರು ಮೊದಲೇ ಪೊಲೀಸ್ ಇಲಾಖೆಯವರು ಅವರದ್ದೇ ಇಲಾಖೆಯ ಪ್ರಕರಣವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮುಚ್ಚಿ ಹಾಕ್ತಾರೆ ನೋಡ್ತಾ ಇರಿ ತನಿಖೆಯನ್ನ ದಾರಿ ತಪ್ಪಿಸ್ತಾರೆ ನೋಡ್ತಾ ಇರಿ ಅಂತ ಅನೇಕ ಮಾತುಗಳು ಕೇಳಿ ಬಂದವು ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಖಡಕ್ ಅಧಿಕಾರಿ ತಮ್ಮ ತನಿಖೆಯನ್ನ ನಿರ್ವಂಚನೆಯಿಂದ ನಡೆಸ್ತಾರೆ ನಿಗದಿತ ಸಮಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಿಲ್ಲ ಅನ್ನೋ ಕಾರಣಕ್ಕೆ ಬೇಲ್ 376 ಕೇಸ್ದಲ್ಲಾದ ಚಿಕ್ಕ ಪ್ರಮಾದಕ್ಕೆ ಆರೋಪಿಗೆ ಜಾಮೀನು ಬೇಲ್ ಆದೇಶಕ್ಕೂ ಮುನ್ನವೇ 500 ಪುಟಗಳ ಚಾರ್ಜ್ ಶೀಟ್ ಬೇಲ್ ಕ್ಯಾನ್ಸಲ್ ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ತನಿಖೆ ಅದೊಂದು ಚಿಕ್ಕ ಎಡವಟ್ಟಿನಿಂದ ಆರೋಪಿಗೆ ಜಾಮೀನು ಸಿಗುವಂತಾಗಿ ಬಿಡುತ್ತೆ
ಇದರಿಂದ ತನಿಖಾಧಿಕಾರಿ ಮತ್ತು ಇಲಾಖೆ ಭಾರಿ ಮುಜುಗರ ಎದುರಿಸುವಂತಾಗುತ್ತೆ. ಛಲ ಬಿಡದ ಪಾರ್ವತಮ್ಮ ಜಾಮೀನು ಆದೇಶ ಜಾರಿಯಾಗುವುದರೊಳಗೆ ಒಂದೇ ರಾತ್ರಿಯಲ್ಲಿ 500 ಪುಟಗಳ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡುತ್ತಾರೆ. ಆದೇಶ ಕಾರ್ಯರೂಪಕ್ಕೆ ಬರುವ ಹೊತ್ತಿಗೆಲ್ಲ ಪಾರ್ವತಮ್ಮ ಬೆಳಗ್ಗೆ 9:45 ರ ಹೊತ್ತಿಗೆಲ್ಲ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಚಾರ್ಜ್ ಶೀಟ್ ಹೇಗಿತ್ತು ಅಂದ್ರೆ, ಆ ಕಾಮಾಂಧ ಪೊಲೀಸನಿಗೆ ಯಾವುದೇ ಕೋರ್ಟ್ ಕೂಡ ಜಾಮೀನು ಮಂಜೂರು ಮಾಡೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಇದು ಪಾರ್ವತಮ್ಮನವರ ನಿಜವಾದ ದಿಟ್ಟತನಕ್ಕೆ ಸಾಕ್ಷಿಯಾಗಿತ್ತು. ನಂತರ ಮಾನಸಿಕ ಚಿಕಿತ್ಸಾ ತಜ್ಞರನ್ನ ಸಂಪರ್ಕಿಸಿದ ತನಿಖಾಧಿಕಾರಿ ಮಾನಸಿಕ ಅಸ್ವಸ್ಥ ಮಹಿಳೆಯ ಪೂರ್ಣ ಮೆಡಿಕಲ್ ಸ್ಟೇಟಸ್ಗಳನ್ನ ಪಡೆದುಕೊಳ್ತಾರೆ. ಸ್ವತಃ ಆಕೆ ತನಗಾದ ದೌರ್ಜನ್ಯವನ್ನ ನ್ಯಾಯಾಲಯದಲ್ಲೇ ಹೇಳಿಬಿಡ್ತಾಳೆ. ಇದು ಆರೋಪಿ ಕಾಮಾಂಧನಿಗೆ ಕಾನೂನು ಕೈಕೋಳ ಬಿಡಿಸಿಕೊಳ್ಳಲಾಗದಂತೆ ಮಾಡಿಬಿಡುತ್ತೆ. ಎಸ್, ಇನ್ನು ಕಾನೂನಿನ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಕಾಮಾಂಧ ಉಮೇಶನಿಗೆ ಸಾಧ್ಯವಾಗಲೇ ಇಲ್ಲ. ಸತತ 5 ದಿನಗಳ ಕಾಲ ನಡೆದ ಕೋರ್ಟ್ ಟ್ರಯಲ್ಸ್ ನ ವಿಚಾರಣೆ ಕ್ರಾಸ್ ವೆರಿಫಿಕೇಶನ್ ನಲ್ಲಿ ನೊಂದ ಆ ಹೆಣ್ಣು ಮಗಳ ಜೀವಕ್ಕೆ ನ್ಯಾಯ ಸಿಕ್ತು. ಅಪರಾಧಿ ಎಎಸ್ಐ ಉಮೇಶಯ್ಯಗೆ 20 ವರ್ಷ ಕಠಿಣ ಶಿಕ್ಷೆ. 1,00,000 ದಂಡ ವಿಧಿಸಿದ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ. ನ್ಯಾಯಾಧೀಶ ಎಚ್ಎಸ್ ಮಲ್ಲಿಕಾರ್ಜುನ ಸ್ವಾಮಿರಿಂದ ಆದೇಶ. ಆರೋಪಿಗೆ 20 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 1,00,000 ದಂಡ ವಿಧಿಸಿ ನ್ಯಾಯಾಲಯ ಇದೀಗ ಆತನನ್ನ ಕಂಬಿ ಹಿಂದೆ ತಳ್ಳಿದೆ. ಇಲಾಖೆಯ ಅಧಿಕಾರಿಯನ್ನೇ ಕಂಬಿ ಹಿಂದೆ ತಳ್ಳಿದ ಪಾರ್ವತಮ್ಮ ಇಲ್ಲಿ ಇಲಾಖೆಯ ಮಾನ ಹಾಗೂ ಅಮಾಯಕಿ ಮಹಿಳೆಯ ಪ್ರಾಣ ಉಳಿಸಿದ್ದಾರೆ. ಈ ಪ್ರಕರಣದ ಪ್ರತಿ ಹಂತದಲ್ಲೂ ಪಾರ್ವತಮ್ಮರಿಗೆ ಸಲಹೆ ಸರಿತಪ್ಪುಗಳ ಮಾರ್ಗದರ್ಶನ ಮಾಡಿದವರು ಇಲಾಖೆಯ ಮತ್ತೋರ್ವ ಖಡಕ್ ಅಧಿಕಾರಿ ಎಸಿಪಿ ಧರ್ಮೇಂದ್ರ. ಇವರೆಲ್ಲರ ಶ್ರಮ ಹಾಗೂ ಬದ್ಧತೆಗೆ ಇಂದು ಯಶಸ್ಸು ಸಿಕ್ಕಿದೆ. ನ್ಯಾಯದೇವಿಯ ತಕ್ಕಡಿ ಸರಿಯಾದ ತೀರ್ಪನ್ನೇ ನೀಡಿದೆ. ಹೌದು ವೀಕ್ಷಕರೇ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಒಂದು ಗಾದೆ ಇದೆ. ಆ ಗಾದೆ ಮಾತಿನ ಹಾಗೆ ಇವತ್ತು ತನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮವಾಗಿ ಜೀವನ ಮಾಡಬೇಕಾಗಿದ್ದ ಎಎಸ್ಐ ಉಮೇಶಯ್ಯ ಜೈಲು ಸೇರಿ ಜೈಲಿನ ಕಂಬಿಗಳನ್ನು ಎಣಿಸ್ತಾ ಇದ್ದಾನೆ. ಕೊನೆಗೂ ಆರೋಪಿ ಎಎಸ್ಐ ಉಮೇಶಯ್ಯ ಮೇಲಿನ ಆರೋಪ ಸಾಬೀತಾಗಿದ್ದು ಆರೋಪಿಗೆ 20 ವರ್ಷ ಕಾರಾಗೃಹ ಕಠಿಣ ಶಿಕ್ಷೆ ಹಾಗೂ 1,00,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಎಚ್ ಎಸ್ ಮಲ್ಲಿಕಾರ್ಜುನ ಸ್ವಾಮಿ ಆದೇಶ ಹೊರಡಿಸಿದ್ದಾರೆ. ಅಬಲೆಗೆ ನ್ಯಾಯ ಕೊಡಿಸುವಲ್ಲಿ ಛಲಗಾತಿ ಸಿಪಿಐ ಪಾರ್ವತಮ್ಮರ ಛಲ ಹಾಗೂ ದಿಟ್ಟತನ ಇಡೀ ಸಮಾಜವೇ ಮೆಚ್ಚುವಂತಹದ್ದು. ಇದೇ ಈ ಹೊತ್ತಿನ ವಿಶೇಷ. ಕಂಬಿಗಳ ಹಿಂದೆ ಕಾಮಾಂಧ ನೋಡ್ತಾರಿ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.